ನೋಡಿ ಈ ಪೇಸ್ಟ್ ರೆಡಿ ಆಗಿದೆ ಇದನ್ನ ಈಗ ಬ್ರಷ್ ಇಂದ ನೀಟಾಗಿ ಡಬ್ಬಗಳಿಗೆ ಹಚ್ಚಿಕೊಳ್ಳೋಣ ನೋಡಿ ಈ ಡಬ್ಬ ಮತ್ತೆ ಹೊಸ ತರ ಕಾಣಿಸ್ತಾ ಇದೆ ಹಲೋ ನಮಸ್ತೆ ಹೇಗಿದ್ರಲ್ಲ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತುಂಬಾನೇ ಉಪಯೋಗಕ್ಕೆ ಬರುವಂತಹ ಒಂದು ಟಿಪ್ಸ್ ಅನ್ನು ಹೇಳ್ತಾ ಇದ್ದೀವಿ ಎಸ್ಪೆಷಲಿ ಇದು ಅಡುಗೆ ಮನೆಗೆ ಬೇಕಾಗಿರುವಂತಹ ಟಿಪ್ಸ್ ಅಡುಗೆ ಮನೆಯಲ್ಲಿ ಏನಾಗುತ್ತೆ ಕೆಲವೊಂದು ಸರಿ ನಾವು ಪ್ಲಾಸ್ಟಿಕ್ ಕಂಟೇನರ್ ಗಳನ್ನು ಯೂಸ್ ಮಾಡ್ತೀವಿ ಬಟ್ ದಿನ ಹೋಗ್ತಾ ಇದ್ದಂಗೆ ಅದು ಹಳತಾಗುತ್ತೆ ಡಸ್ಟ್ ಕೊಳೆ ಸೇರಿಕೊಳ್ಳುತ್ತೆ ಇಂತ ಪ್ಲಾಸ್ಟಿಕ್ ಕಂಟೇನರ್ ಅನ್ನು ನಾವು ಹಾಗೆ ಬಿಟ್ಬಿಡ್ತೀವಿ ಅದನ್ನ ತುಂಬಾನೇ ಈಜಿಯಾಗಿ ಸುಲಭವಾಗಿ ಹೇ ಕ್ಲೀನ್ ಮಾಡ್ಕೊಂಡು ಮತ್ತೆ ಹೊಸತರ ತರ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ನೋಡಿ ಹಾಗೇನೇ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾವು ಹಾಕುವಂತ ಎಲ್ಲಾ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಮಮ್ಮಿಸ್ ಲೈಫ್ ಸ್ಟೈಲ್ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಿಮಗೆ ಒಂದು ಅತ್ಯುತ್ತಮವಾದ ಟಿಪ್ಸ್ ಅನ್ನು ಹೇಳ್ತಾ ಇದ್ದೇನೆ ಅದೇನ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇರುವ ಡಬ್ಬಗಳು ಅಂದ್ರೆ ಈ ಸಾಮಾನುಗಳನ್ನು ಹಾಕಿ ಇಡ್ತೀವಲ್ಲ ಆ ಡಬ್ಬಗಳು ಇದೇನಾಗುತ್ತೆ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಅದು ಕಲರ್ ಡಲ್ ಆಗಲು ಶುರು ಆಗುತ್ತೆ ಮತ್ತೆ ಇಲ್ಲೆಲ್ಲ ಕೊಳೆ ಸೇರ್ಕೊತದೆ ಈ ಎಡ್ಜ್ಗಳಲ್ಲೆಲ್ಲ ಇದನ್ನು ನಾವು ಒರೆಸಿದ್ರೂ ಕೂಡ ಹೋಗಲ್ಲ ಇದನ್ನು ಈಸಿಯಾಗಿ ಹೇಗೆ ತೆಗೆಯೋದು ಅಂತ ಹೇಳ್ತೇನೆ ಇದು ಕ್ಲೀನ್ ಮಾಡಿದ ಮೇಲೆ ಹೊಸದ ತರ ಕಾಣಿಸ್ತದೆ ಆ ತರ ನಾವು ಹೇಗೆ ಮಾಡೋದು ಅಂತ ಕೊಂಡು ಹೇಳ್ತೇನೆ ಮನೆಯಲ್ಲಿರೋ ಒಂದು ಎರಡು ಮೂರು ಐಟಮ್ಸ್ನ ನಾವು ಉಪಯೋಗಿಸ್ಕೊಂಡು ಪರ್ಫೆಕ್ಟಾಗಿ ಕ್ಲೀನ್ ಮಾಡ್ಬೋದು ಮೊದಲಿಗೆ ಒಂದು ಸ್ವಲ್ಪ ಬಿಸಿ ಇರುವ ನೀರು ಅಂದರೆ ಜಾಸ್ತಿ ಬಿಸಿ ಇರಬಾರ್ದು ಸ್ವಲ್ಪ ಬಿಸಿ ಇರುವ ನೀರನ್ನ ತಗೊಳ್ಬೇಕು ಈ ನೀರಿಗೆ ನಮ್ಮ ಡಿಶ್ ವಾಶ್ ಇರ್ತದಲ್ಲ ಇದನ್ನು ಒಂದು ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳೋಣ ನಂತರ ಡಿಶ್ ವಾಶ್ ಹಾಕೊಂಡ್ಮೇಲೆ ಅದನ್ನ ಡಿಶ್ ವಾಶ್ ಇದೆಯಲ್ಲ ಇದು ಸರಿಯಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೊರೆ ಬರ್ತಾ ಇದೆ ಈ ನೀರಿಗೆ ಈಗ ನಮ್ಮ ಈ ಕಂಟೈನರ್ಸ್ ಇದೆಯಲ್ಲ ಇದನ್ನು ಓಪನ್ ಮಾಡಿ ಹಾಕಿಬಿಡಿ ಅಂದರೆ ಮುಳುಗಬೇಕು ಸ್ವಲ್ಪ ಈ ರೀತಿಯಲ್ಲಿ ನೋಡಿ ಈ ಥರ ಎಲ್ಲ ಕಂಟೈನರ್ಸ್ನ ನಾವು ಓಪನ್ ಮಾಡಿ ನೀರಿನಲ್ಲಿ ಹಾಕಿಟ್ಬಿಡಬೇಕು ಎಲ್ಲ ಕಡೆ ನೀರಿದೆಯಲ್ಲ ಅದು ಮಿಕ್ಸ್ ಆಗೋ ರೀತಿಯಲ್ಲಿ ನೋಡಿಕೊಳ್ಳಿ ಈ ರೀತಿಯಲ್ಲಿ ಅಂದರೆ ಸ್ವಲ್ಪ ಹೊತ್ತು ಇದನ್ನು ನಾವೊಂದು 10-15 ಮಿನಿಟ್ಸ್ ಬಿಟ್ಬಿಡ್ಬೇಕು ಹೀಗೆ ಹಾಕಿ ಅದಾದಮೇಲೆ ಕ್ಲೀನ್ ಮಾಡ್ಕೊಳ್ಬೋದು ಅದಕ್ಕೆ ಇನ್ನೊಂದು ಸೊಲ್ಯೂಷನ್ ಇದೆ ಆ ಸೊಲ್ಯೂಷನ್ ಹಾಕಿ ನಾವು ಕ್ಲೀನ್ ಮಾಡಬೇಕು ಈಗ ನಾವೊಂದು ಸೊಲ್ಯೂಷನ್ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನು ಅಡುಗೆ ಸೋಡಾ ತೊಗೊಂಡಿದ್ದೇನೆ ಅಥವಾ ಬೇಕಿಂಗ್ ಸೋಡಾ ಇದಕ್ಕೆ ಸ್ವಲ್ಪ ಡಿಶ್ ವಾಶ್ ಲಿಕ್ವಿಡ್ ಹಾಕ್ಕೊಳ್ಬೇಕು ಸ್ವಲ್ಪ ನಂತರ ಸ್ವಲ್ಪ ಲಿಂಬೆ ರಸನ ಇದಕ್ಕೆ ಹಿಂಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸರಿಯಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸೊಲ್ಯೂಷನ್ ರೆಡಿ ಆಯಿತು ಈಗ ನೋಡಿ ಈ ಪೇಸ್ಟ್ ರೆಡಿಯಾಗಿದೆ ಈಗ ನಾವು ಈ ಕಂಟೈನರ್ಸ್ನ ಆವಾಗ ನೀರಿಗೆ ಹಾಕಿಟ್ಟಿದ್ದೀವಲ್ಲ ಕಾಲು ಗಂಟೆ ಮೊದಲು ಇದನ್ನು ಒಂದೊಂದೇ ತಗೊಳ್ಳೋಣ ಸ್ವಲ್ಪ ಕ್ಲೀನ್ ಆಗಿದೆ ಈಗ ಬಟ್ ಇನ್ನೂ ಸರಿಯಾಗಿ ಕ್ಲೀನ್ ಆಗಿರಲ್ಲ ಈ ಎಡ್ಜ್ಗಳಲ್ಲಿ ಇನ್ನೂ ಕಸ ಡಸ್ಟ್ ಉಳ್ಕೊಂಡಿರ್ತದೆ ಇದನ್ನು ನಾವು ಸೊಲ್ಯೂಷನ್ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದರಿಂದ ತಿಕ್ಕಿ ತೆಗಿಬೇಕು ಆವಾಗ ಪರ್ಫೆಕ್ಟಾಗಿ ಕ್ಲೀನ್ ಆಗ್ತದೆ ನೀವು ಯಾವುದಾದ್ರೂ ಒಂದು ಹಳೆ ಬ್ರಷ್ ತೊಗೊಳ್ಳಿ ಹಳೆ ಬ್ರಷಲ್ಲಿ ಸೊಲ್ಯೂಷನ್ ಇದೆಯಲ್ಲ ಸೊಲ್ಯೂಷನ್ ಅಥವಾ ಪೇಸ್ಟ್ ಇದನ್ನು ಈ ಥರ ಸ್ವಲ್ಪ ತಗೊಂಡು ಈ ಕಂಟೈನರ್ಗಳಿಗೆ ಕಂಟೈನರ್ನಲ್ಲಿ ಎಲ್ಲೆಲ್ಲ ಕಸ ಇರ್ತದೆ ನೋಡಿ ಇಲ್ಲೆಲ್ಲ ಕಸ ಇದೆ ಇಲ್ಲಿ ಇದನ್ನೆಲ್ಲ ಈ ಥರದಲ್ಲಿ ತಿಕ್ಕೋಣ ಸ್ವಲ್ಪ ಬ್ರಷಲ್ಲಿ ಕ್ಲೀನಾಗಿ ಬ್ರಷ್ ಮಾಡಿದ್ರೈತಿ ನಾವು ಕ್ಯಾಪ್ ಹಾಕ್ತೀವಲ್ಲ ಅಲ್ಲಿ ಎಲ್ಲ ಕಡೆ ಕೊಳೆ ಉಳಿದಿರ್ತದೆ ಅದನ್ನು ಈ ಥರ ತಿಕ್ಕೋಣ ಹಾಗೆ ಒಂದ್ಸರಿ ಫುಲ್ಲು ಈ ಕಂಟೈನರ್ ಫುಲ್ ನಾವು ಈ ಥರದಲ್ಲಿ ತಿಕ್ಕಿಬಿಡೋಣ ಕ್ಲೀನ್ ಆಗ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಒಳಗಡೆ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಈಗ ಈ ಕಂಟೈನರ್ದು ಮುಚ್ಚಳ ತಗೊಂಡಿದ್ದೇನೆ ಮುಚ್ಚಳ ಅಥವಾ ಕ್ಯಾಪ್ ಇಲ್ಲಿ ನೋಡಿ ಇಲ್ಲೆಲ್ಲ ಇರ್ತದೆ ಕಸ ಉಳ್ಕೊಂಡಿದೆ ನೋಡಿ ಮಣ್ಣು ಇದನ್ನು ಕ್ಲೀನಾಗಿ ಇದೇ ಥರದಲ್ಲಿ ತಿಕ್ಕೋಣ
ನೋಡಿ ಎಷ್ಟು ಕ್ಲೀನ್ ಆಗ್ತಾ ಇದೆ ನೋಡಿ. ಅವಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಾ ಇದೆ, ತೊಳೆದ ಮೇಲೆ ಗೊತ್ತಾಗ್ತದೆ ನಿಮ್ಗೆ ಅದರ ಎಫೆಕ್ಟ್. ಫಸ್ಟ್ ಕ್ಲಾಸಾಗಿ ಕ್ಲೀನ್ ಆಗ್ತಾ ಇದೆ. ಹೊರಗಡೆ ಆದಮೇಲೆ ನೀವು ಒಳಗಡೆ ಪುನಃ ಕ್ಲೀನ್ ಮಾಡಿ ಇಲ್ಲೆಲ್ಲ ಕಡೆ. ಈಗ ಇದನ್ನು ನಾವು ಟ್ಯಾಪ್ ವಾಟ್ರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ ಈಗ ಕ್ಲೀನಾಗಿ ತೊಳೆದಿದ್ದೇನೆ ನೋಡಿ. ಇಲ್ಲೇನಾದರೂ ಒಂದು ಸ್ವಲ್ಪ ಕೂಡ ಕೊಳೆ ಇಲ್ಲ, ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಹಾಗೆ ಕ್ಯಾಪ್ ಕೂಡ ನೋಡಿ, ಕ್ಯಾಪಲ್ಲಿ ಆವಾಗ ಫುಲ್ಲು ಕೊಳೆ ಇದ್ದಿತ್ತಿಲ್ಲಿ. ಇದನ್ನು ಯೂಸ್ವಲಿ ನಾರ್ಮಲ್ ವಾಟ್ರಲ್ಲಿ ನೀವು ತೊಳೆದ್ರೆ ಹೋಗಲ್ಲ, ಅದಕ್ಕೆ ಈ ಥರ ಸೊಲ್ಯೂಷನ್ ಮಾಡಿ ನಾವು ತೊಳೆದ್ರೆ ತುಂಬ ಕ್ಲೀನ್ ಆಗ್ತದೆ ನೋಡಿ. ನೋಡಿ ಅತ್ಯಂತ ಕಡಿಮೆ ಖರ್ಚಲ್ಲಿ ಅಂದರೆ ಮನೆಯಲ್ಲಿರುವ ಐಟಮ್ಸ್ನ ಉಪಯೋಗಿಸ್ಕೊಂಡು ನಾವು ಆಹಾರ ಪದಾರ್ಥಗಳನ್ನ ಹಾಕಿಡುವಂಥ ಕಂಟೈನರ್ಸ್ಗಳನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.